ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತ್ ಚುನಾವಣೆ ಇದೇ ಡಿಸೆಂಬರ್ 27ರಂದು ಘೋಷಣೆಯಾಗಿದೆ. ಇಂದು ನಾಮಪತ್ರ ಸಲ್ಲಿಕೆ ಕಾರ್ಯ ಮುಗಿದಿದ್ದು ಹಲವರು ಅಭ್ಯರ್ಥಿಗಳು ತಮ್ಮ ನಾಮಪತ್ರ ಸಲ್ಲಿಸಿದರು. ನಮ್ಮ ನ್ಯೂಸ್ ತಂಡಕ್ಕೆ ಚುನಾವಣಾ ರಿಟರ್ನಿಂಗ್ ಅಧಿಕಾರಿಗಳು ಆದ ಆರ್ಟಿ ಬಳಿಗಾರ್ ಹಾಗೂ ಶ್ರೀ ರವೀಂದ್ರ ಬಿರ್ಜೆ ಚುನಾವಣಾ ನಾಮಪತ್ರಿಕೆ ಸಲ್ಲಿಕೆ ಒಟ್ಟಾರೆ 51 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆಂದು ಮಾಹಿತಿ ನೀಡಿದರು. ಹಾಗೂ ಒಟ್ಟಾರೆ 14 ವಾರ್ಡ್ನಲ್ಲಿ ಪ್ರತಿ ವಾರ್ಡ್ನಲ್ಲಿ ಎಷ್ಟು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆಂದು ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರಾಣೇಶ್ ಕೊಡ್ಲಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಕಿತ್ತೂರು. ಪಟ್ಟಣ ಪಂಚಾಯಿತಿ ಎಂಕೆ ಹುಬ್ಳಿ ಇವತ್ತು ನಾಮಪತ್ರ ಸಲ್ಲಿಸತಕ್ಕಂತ ಕೊನೆ ದಿನವಾಗಿತ್ತು. ಈ ಸಾರ್ವತ್ರಿಕ ಚುನಾವಣೆ, ಪಟ್ಟಣ ಪಂಚಾಯಿತಿ ಸಾರ್ವತ್ರಿಕ ಚುನಾವಣೆಗೆ ವಾರ್ಡ್ ನಂಬರ್ 8 ರಿಂದ 14 ಈ ವಾರ್ಡ್ಗಳಿಗೆ ಒಟ್ಟು 19 ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಅದರಲ್ಲಿ ವಾರ್ಡ್ ವೈಸ್ ಹೇಳ್ತಾ ಹೋದ್ರೆ 8ನೇ ವಾರ್ಡ್ಗೆ 2, 9ಕ್ಕೆ 3, 10ನೇ ವಾರ್ಡ್ಗೆ 2, 11ನೇ ವಾರ್ಡ್ಗೆ 3, 12ನೇ ವಾರ್ಡ್ಗೆ 3, 13ನೇ ವಾರ್ಡ್ಗೆ 1 ಮತ್ತು 14ನೇ ವಾರ್ಡ್ಗೆ 5, ಒಟ್ಟು 19 ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಇದರಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳು ಯಾರು ಕೂಡ ನಾಮಪತ್ರವನ್ನು ಸಲ್ಲಿಸಿಲ್ಲ. ಯಾರು ಕೂಡ ಬಿ ಫಾರ್ಮ್ ಅನ್ನ ತಂದು ನಮಗೆ ಸಲ್ಲಿಕೆ ಮಾಡಿ ಇವತ್ತೇ ಕಡೆ ದಿನ, ಇವತ್ತೇ 3 ಗಂಟೆ ಕಡೆ ದಿನ ಆಗಿರುವುದರಿಂದ 3 ಗಂಟೆವರೆಗೆ ಸುಮಾರು 19 ನಾಮಪತ್ರಗಳು ಸಲ್ಲಿಕೆ ಆಗಿವೆ. ಇಷ್ಟು ಬಿಟ್ಟರೆ ಮುಂದಿನ ದಿನಗಳಲ್ಲಿ ನಾವು ಅವರಿಗೆ ನಾಳೆ ಸ್ಕ್ರೂಟ್ನಿಗೆ ಟೈಮ್ ಕೊಟ್ಟಿದ್ದೀವಿ. ಅದಾದ ನಂತರ ಅಭ್ಯರ್ಥಿಗಳು ಎಷ್ಟು ಜನ ಇರ್ತಾರೆ ಅನ್ನೋದನ್ನ ಮುಂದಿನ ದಿನಗಳು ತಿಳಿಸ್ತಾರೆ. ಒಟ್ಟು ನಮ್ದು 1ನೇ ವಾರ್ಡ್ನಿಂದ ಹಿಡ್ಕೊಂಡು 7ನೇ ವಾರ್ಡ್ನವರೆಗೆ ನಾನು ರಿಟರ್ನಿಂಗ್ ಆಫೀಸರ್ ಬಿ ಯು ಕಿತ್ತೂರು. ಒಟ್ಟು ನಮಗೆ 32 ನಾಮಪತ್ರಗಳು ಸಲ್ಲಿಕೆ ಆಗಿದೆ. ನಮಗೆ ಏನು 32ರಲ್ಲಿ 2 ರಾಷ್ಟ್ರೀಯ ಪಕ್ಷದಲ್ಲಿ ಆಗಿದಾವ. ಬಟ್ ಯಾವುದೂ ಕೂಡ ಇಲ್ಲಿವರೆಗೆ ನಮಗೆ ಬಿ ಫಾರ್ಮ್ ಅಂದ್ರೆ 3 ಗಂಟೆಗೆ ಇವತ್ತು 3 ಗಂಟೆಗೆ ಬಿ ಫಾರ್ಮ್ ಅನ್ನು ಅವ್ರು ಕೊಡಬೇಕಾಗಿತ್ತು. ಬಿ ಮತ್ತು ಡಿ ಅಂತ ಕರಿತೀವಿ ನಾವು ಅದನ್ನ. ಯಾವ ನಮಗೆ ಸಲ್ಲಿಕೆ ಆಗಲಿಲ್ಲ. ಅದನ್ನ ಬಿಟ್ರೆ ಉಳಿದಂತ ಎಲ್ಲ ಏನು ಸ್ವತಂತ್ರ ಅಭ್ಯರ್ಥಿಗಳು ಅದಾವ, 32 ಆಗಿದಾವ. 1ನೇ ವಾರ್ಡ್ನಲ್ಲಿ 4 ಆಗಿದಾವು, 2ನೇ ವಾರ್ಡ್ನಲ್ಲಿ 5, 3ನೇ ವಾರ್ಡ್ನಲ್ಲಿ 6, 4ನೇ ವಾರ್ಡ್ನಲ್ಲಿ 4, 5ನೇ ವಾರ್ಡ್ನಲ್ಲಿ 2, 6ನೇ ವಾರ್ಡ್ನಲ್ಲಿ 7, ಮುಂದೆ 7ನೇ ವಾರ್ಡ್ನಲ್ಲಿ 4. ಒಟ್ಟು ಇಷ್ಟು ಅಂದ್ರೆ 37 ನಾಮಪತ್ರಗಳು ಸಲ್ಲಿಕೆ ಆಗಿದೆ.